ಗೈಸ್, 20 ವರ್ಷದಿಂದ ಒಬ್ಬರು ಕಾಡಲ್ಲಿದ್ದರು, ಚಂದ್ರಣ್ಣ ಅಂತ. ಅವ್ರನ್ನ ಗಂಧದ ಗುಡಿ ಒಳಗೆ ಸರ್ ಹೋಗಿ ಮೀಟ್ ಮಾಡ್ಕೊಂಬಂದರು. ಹಂಗಾಗಿ ಅವ್ರ ಎಕ್ಸ್ಪ್ರೆಸ್ ಕ್ಲಾನ್ ಅಂತ ನನ್ನ ಆಸೆಗೆ ಬಂದಾಗ ಅವ್ರನ್ನ ಮೀಟ್ ಮಾಡಿ ಎಕ್ಸ್ಪೀರಿಯನ್ಸ್ ಕಳ್ತೀನಿ. ಅದೇ ಈ ವಿಡಿಯೋ. ಫುಲ್ ಭಯಂಕರ ಸ್ವಾಭಿ, ಹೆಂಗ್ ಜೀವನ ಮಾಡ್ತಾರೆ, ಹೆಂಗ್ ಮಲಗ್ತಾರೆ ಅನ್ನೋದನ್ನ ನಾನು ಎಕ್ಸ್ಪ್ಲೋರ್ ಮಾಡ್ಬೇಕಿತ್ತು ನನಗೆ. ಸೊ ನಾನು ಬೇಕು ಅಂತಾನೆ ಸಂಜೆ ಹೋಗಿದ್ದೆ ಅಲ್ಲಿಗೆ. 1 ರೂಪಾಯಿ ಯಾರಾದ್ರೂ ಇಸ್ಕೊಳ್ಳಲ್ಲ, 1 ರೂಪಾಯಿ ನೀವೇನೇ ತಗೋ ಕೊಟ್ಟರು ಅವ್ರು ಏನು ಇಸ್ಕೊಳ್ಳಲ್ಲ. ಆ ಥರ ಮನುಷ್ಯ ನಿಮ್ಮ ಮರ್ಸಿ. ಇವತ್ತಿನ ಹೊಚ್ಚ ಹೊಸ ವ್ಲಾಗಿಗೆ ವೆಲ್ಕಮ್. ಇವತ್ತೇನು ಅಂತಂದಿದ್ದು, ಅದೇ ಗುಡಿ ಬ್ಲಾಗ್ಸ್ ಮೀಟ್ ಮಾಡೋಣ ಅಂತ ಬಂದಿದ್ದಲ್ಲ ಇಲ್ಲಿ ಅವರೇ. ಅಂದ್ರೆ ನಂದೇ ಲಾಸ್ಟ್ ವಿಡಿಯೋ, ಅಂದ್ರೆ ಇನ್ ಮುಂದಕ್ಕೆ ಯಾರು ಬರಬೇಡ್ದು ಅಂತ ಅವ್ರಿಗೆ. ಹಾಯ್ ಬ್ರೋ, ಹೇಳ್ಬೇಕ್ ಬ್ರೋ. ಆರಾಮ್ ಬ್ರೋ? ನಿಮ್ದು ಆರಾಮ ಹೇಳ್ಬೇಕ್ ಬ್ರೋ, ಸಖತ್ತಾಗಿತ್ತು ಅವ್ರದ್ದು ಎಕ್ಸ್ಪೀರಿಯನ್ಸ್ ಅಲ್ಲಿ. ಅಲ್ಲಿ ಅಂದ್ರೆ ಅವ್ರದ್ದು ಅವ್ರು ಯಾವ ರೀತಿ ಇರೋದು ಅಂದ್ರೆ ಕಾಡಲ್ಲೇ ಇರೋದು, ಒಂದು 20-25 ವರ್ಷದಿಂದ ಕಾಡಲ್ಲೇ ಬದು. ಕಾಡಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? 19 ವರ್ಷ. ನೀವು ಈ ಕಾಡಿಗೆ ಬಂದಾಗ ನಿಮ್ಗೆ ಎಷ್ಟು ವರ್ಷ? 31 ವರ್ಷ. ನಿಮಗೆ ಜೀವನ ಮಾಡ್ತಿದಾರ ಅವರು. ಅವ್ರದ್ದು ಹೆಂಗೆ ಅಂದ್ರೆ ಅವ್ರದೊಂದು ಪ್ರಾಪರ್ಟಿ ವಿಚಾರ ಏನೋ ಸ್ವಲ್ಪ ಕರೆಕ್ಟ್ ಆಗಿ ಅವರಿಗೆ ನ್ಯಾಯ ಸಿಕ್ಕಿಲ್ಲ ಪ್ರಾಪರ್ಟಿಯಿಂದ ಅನ್ಬಿಟ್ಟು ಅವರು ಕಾಡಿಗೆ ಸೇರಿದವರು 20 ವರ್ಷದಿಂದ. ಪಬ್ಲಿಕ್ ಟಿ ಅವರು ಹೇಳಿದಾರೆ ಆಸ್ತಿ ಹರಾಜು ಮೇಲೆ ಈ ಕಾಡು ಸೇರಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಅಲ್ಲಿ ಅಲ್ಲಿಗೆ ಹೋಗ್ಬೇಕು ಅಂತ ಯಾಕನ್ಸ್ತು? ಆಕ್ಚುಲಿ ನಾನು ಹಿಂದೆ ಇದ್ರದ್ದೊಂದು ಪ್ಲಾನ್ ಮಾಡಿದ್ದೆ ಅಂದ್ರೆ ಕಾಡಲ್ಲಿ ಮ್ಯಾನ್ ವರ್ಸಸ್ ಡಿಸ್ಕವರಿ ಚಾನಲ್ ನೋಡ್ತಿರಲ್ಲ ನೀವು, ಮ್ಯಾನ್ ವರ್ಸಸ್ ವೈಲ್ಡ್ ಮಾಡ್ತಾರಲ್ಲ, ಆ ತರ ಕನ್ನಡದಲ್ಲಿ ಯಾರು ಟ್ರೈ ಮಾಡಿಲ್ಲ ಅನ್ಬಿಟ್ಟು ಅದೊಂದು ಪ್ಲಾನ್ ಮಾಡ್ಬಿಟ್ಟು ಅದನ್ನ ವಿಡಿಯೋ ಮಾಡಿದ್ದೆ. ಅಂದ್ರೆ ನಾನು ಕಾಡಲ್ಲಿ ಒಂದ್ ದಿವಸ ಇದ್ದು ಅಲ್ಲಿ ಹೆಂಗೆ ಮೆಸೇಜ್ ಮ್ಯಾನ್ ವರ್ಸಸ್ ವೈಲ್ಡ್ ಅಲ್ಲಿ ಏನು ನೋಡ್ತೀರ ನೀವು ಅದನ್ನೇ ಡೂಪ್ಲಿಕೇಟ್ ವರ್ಷನ್ ಕನ್ನಡದಲ್ಲಿ ನಾನು ಮಾಡಿದ್ದೆ. ಸೊ ನೆಕ್ಸ್ಟ್ ನನಗೆ ಅದೇ ಯೋಚನೆ ಬಂತು, ಅಂದ್ರೆ ನಾನು ಏನು ಇವ್ರು ನಾನೇ ಮಾಡಿದ್ದು ಅಂತಲ್ಲ, ನಾನು ಬೇರೆಯವ್ರ ವಿಡಿಯೋ ನೋಡ್ಬಿಟ್ಟು ಅವ್ರನ್ನ ಹೋಗಿ ಅವ್ರದ್ದು ವ್ಲಾಗ್ ಮಾಡಿದ್ದು. ಅವ್ರನ್ನ ನೋಡ್ಬಿಟ್ಟು ನನಗನ್ನಿಸ್ತು ಹೆಂಗು ಹಿಂದಿದ್ದ ಬ್ಲಾಗಲ್ಲಿ ಕಾಡಲ್ಲಿದ್ದು ನಾನು ಬಂದಲ್ಲ, ಇವಾಗ ಕಾಡಲ್ಲೇ ಇರೋರನ್ನೇ ತೋರ್ಸೋಣ, ರಿಯಲ್ಲ ಕಾಡಲ್ಲಿ ಇರೋರನ್ನೇ ತೋರ್ಸೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಅವ್ರದ್ದು ಮಾಡಿದ್ರು. ಅಲ್ಲಿ ಹೆಂಗೆ ಹೋದ್ರಿ ಬ್ರೋ? ಬ್ರೋ ಅದು ನಾನು ವಿಡಿಯೋದಲ್ಲೇ ನೋಡಿದ್ದೆ, ಇನ್ನೊಬ್ರು ಯಾರೋ ಕೇರಳದವರು ಅಥವಾ ಯಾರೋ ಒಬ್ರು ಮಾಡಿದ್ರು, ಅವರು ಹೇಳಿದರು ಸುಳ್ಯ ಡಿಸ್ಟಿಕ್ಕು ಅರಂತೋಡು ಅಂತ ಊರ ಹೆಸರು ಹೇಳಿದ್ರು. ನನಗೆ ಇನ್ನೇನು ಊರ ಹೆಸರು ಸಿಕ್ಕಿದ್ರೆ ಸಾಕು, ಅಲ್ಲಿ ನಾನು ಎಲ್ಲ ಕಡೆ ಬ್ಲೈಂಡ್ ಆಗಿ ಹೋಗೋದು ಬ್ರೋ. ನಾನು ಹೆಸರು ನೋಡ್ಕೋತೀನಿ ಫಸ್ಟು, ಮ್ಯಾಪಲ್ಲಿ ನೋಡ್ತೀನಿ ಎಷ್ಟು ದೂರ ಐತೆ ಅಂತ, ಆ ರೂಟ್ ಮ್ಯಾಪ್ ತರನೇ ಬಸ್ ಹತ್ತುತ್ತೀನಿ. ಈಗ ಸುಳ್ಯ ಹೋಗ್ಬೇಕು ಅಂದ್ರೆ ರೂಟ್ ಮ್ಯಾಪ್ ಹಾಕತ್ತೀನಿ ಯಾವ ರೂಟ್ ಅಲ್ಲಿ ಹೋಗ್ಬೇಕು ಅಂತ. 10 ವರ್ಷದ ಸಕಲೇಶ್ಪುರ ಸುಬ್ರಹ್ಮಣ್ಯ ಅಲ್ಲಿಂದ ಸುಳ್ಯ. ಸೊ ಸಕಲೇಶ್ಪುರಕ್ಕೆ ಹೋದೆ, ಅಲ್ಲಿಂದ ಸುಬ್ರಹ್ಮಣ್ಯ ಬಸ್, ಸುಬ್ರಹ್ಮಣ್ಯದಿಂದ ಸುಳ್ಯ, ಅಲ್ಲಿಂದ ಅವ್ರೂರಿಗೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಯಾರೋ ಒಬ್ರು ಕೇಳಿದ್ದು ಕೇಳೋರು, ಅಲ್ಲಿಂದ ಒಂದು 10-15 ಕಿಲೋಮೀಟರ್ ಇತ್ತು ಅಷ್ಟೇ ಅರಂತೂಡ್ ಅಂತ. ಅಲ್ಲಿಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಭಯಂಕರ ಕಷ್ಟ. ನಾನು ಹೆಂಗೆ ಅಂದರೆ ಯಾವ ಥರ ಪ್ಲ್ಯಾನ್ ಮಾಡಿದ್ದು ಅದನ್ನು ಅಂದರೆ ಹೆಂಗೂ ನಾನು ಹೆಂಗಿತ್ತು ಅಂದರೆ ನೈಟ್ ಅವರು ರಾತ್ರಿ ಹೊತ್ತು ಹೆಂಗೆ ಜೀವನ ಮಾಡ್ತಾರೆ, ಹೆಂಗೆ ಮಲಗ್ತಾರೆ ಅನ್ನೋದನ್ನ ನಾನು ಎಕ್ಸ್ಪ್ಲೋರ್ ಮಾಡಬೇಕಿತ್ತು ನನಗೆ. ಸೊ ನಾನು ಬೇಕು ಅಂತಲೇ ಸಂಜೆ ಹೋಗಿದ್ದೆ ಅಲ್ಲಿಗೆ, ಬೆಳಗ್ಗೆನೇ ಹೋಗ್ಬಿಟ್ರೆ ವಾಪಸ್ ಕಳಿಸ್ಬಿಟ್ಟು. ಅದಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟು ಇಲ್ಲಿಂದ ಮಧ್ಯಾಹ್ನ ಬಿಟ್ಟೆ, 12 ಗಂಟೆಗೂ ಬಿಟ್ಟೆ. ಆ ಅರಂತ ಹುಡುಗ ಹೋಗೋಷ್ಟ್ರಲ್ಲಿ ಒಂದು 5-6 ಗಂಟೆ ಆಗಿತ್ತು. ಇನ್ನೇನು ಅವ್ರ ಮನೆ ಹತ್ರ ಹೋಗೋಷ್ಟ್ರಲ್ಲಿ ಒಂದು 7 ಗಂಟೆ ಆಗ್ಬೋದು, ಹೆಂಗೂ ಕಾಡೊಳಗೆ ಒಂದು 10 ಕಿಲೋಮೀಟರ್. ಜೀಪಲ್ಲಿ ಹೋದ್ರದ? ಹಾಂ, ಹಿಂದಿ ದಿವಸ ಅಲ್ಲಿ ಒಬ್ರು ಸಿಕ್ಬಿಟ್ರು ನಂಗೆ, ಅಲ್ಲಿ ಯಾರನ್ನ ಕೇಳಿದೆ, ಅವರು ಸ್ಕೂಟಿ ಇತ್ತು ಅವರೇ ಕರ್ಕೋಗ್ಬಿಟ್ರು ಆರಾಮಾಗಿ. ಅದಾದ್ಮೇಲೆ ಸರಿ ಅಂದ್ಬಿಟ್ಟು ಅಲ್ಲಿಗೋ ಹೆಂಗೋ ಹಂಗೆ ಪ್ಲಾನ್ ಮಾಡಿದ್ದೆ ನಾನು, ನೈಟ್ ಅಲ್ಲೇ ಉಳ್ಕೊಳಕ್ ಬಿಡ್ತಾರೆ, ಇನ್ನೇನು ಒಬ್ಬನೇ ಬಂದಿರ್ತೀನಿ ಕರುಣೆಯಿಂದ ನಾನು ಅಪ್ಪ ಇಲ್ಲೇ ಉಳ್ಕೊಬಿಡುಗುರು ನೀನು ಅಂತಾರೆ ಅನ್ಕೊಂಡು ನಾನು ಆ ಥರ ಪ್ಲಾನ್ ಮಾಡ್ಕೊ ಹೋಗಿದ್ದು. ಬಟ್ ಅವರು ಯಾವುದೇ ಕಾರಣಕ್ಕೂ ಬಿಡಲಿಲ್ಲ. ನಿಮ್ಮ ಪ್ರಕಾರ ಇವಾಗ ರಾತ್ರಿ ಇಲ್ಲಿ ಉಳಿಯೋದು ನನಗೆ ಒಳ್ಳೇದಲ್ಲ ಅಂತ ಹೌದು? ರಾತ್ರಿ ಹೊತ್ತೊಂದಿಲ್ಲ, ಜನಕ್ಕೆ ಸಂದರ್ಶನಕ್ಕೆ ಆದ್ಯತೆ ಬೇಡ ಅಂತ ನೀವು ಹಾಸನದಿಂದ ತಿಳ್ಕೊಂಡು ಬಂದ್ರೆ ಒಳ್ಳೇದಿತ್ತು. ಅಲ್ಲಿ ಫೋನ್ ಮಾಡಿ ಇಲ್ಲಿ ಇರಲೇ ಬಿಡಿ ನೀವು, ಅವ್ರು ಬೇರೆ ಇನ್ನೊಬ್ರು ಬೇರೆ ಬಂದಿದ್ರಲ್ಲ ನನ್ನ ಜೊತೆ, ಅವ್ರು ನೋಡ್ಬಿಟ್ಟು ನೀವು ಇವ್ರ ಇಲ್ಲಿ ಇವ್ರ ಜೊತೆನೇ ಹೋಗ್ಬಿಡಿ, ಮತ್ತೆ ಬೇಕಾದ್ರೆ ಬೆಳಗ್ಗೆ ಬನ್ನಿ ನೀವು ಹಂಗೆ ಹಿಂಗೆ ಅಂತ. ಸರಿ ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಹೋಗಿ ಸುಳ್ಯಲ್ಲಿ ಉಳ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಬಂದು ವ್ಲಾಗ್ ಶೂಟ್ ಮಾಡಿ. ಅದು ಸೋನವ್ರ ನೆಕ್ಸ್ಟ್ ಡೇ ಏನಾಯ್ತು ಬ್ರೋ? ನೆಕ್ಸ್ಟ್ ಅದೇ ಬ್ರೋ, ಇನ್ನೇನು ಮತ್ತೆ ಬೆಳಗ್ಗೆ ಸುಳ್ಯ, ಸುಳ್ಯಿಂದ ಅದೇನಾಗ್ಬಿಡ್ತು ಬೆಳಗ್ಗೆ ಬಂದೆ, ಇವರೇ ಮತ್ತೆ ಬರ್ತೀನಿ ಅಂದ್ರು ನಿನ್ನೆ ನೈಟ್ ಬಂದವ್ರೆ, ಮತ್ತೆ ಕರ್ಕೊ ಹೋಗ್ತೀನಿ ಅಂತ ಅರಂತೋಡಿಗೆ ಬನ್ನಿ, ಅಲ್ಲಿಂದ ಸುಳ್ಯಿಂದ ಅರಂತೋಡ್ ಒಂದು 10 ಕಿಲೋಮೀಟರ್ ಬನ್ನಿ ನೀವು ಕರ್ಕೊ ಹೋಗ್ತೀನಿ ಅಂತಂದ್ರು. ಅವತ್ತು ಫ್ರೈಡೇ, ಅವರು ಮುಸ್ಲಿಮು, ಅವ್ರಿಗೆ ಇದಿರುತ್ತಲ್ಲ ನಮಾಜ್ ಇರುತ್ತಲ್ಲ 1 ಗಂಟೆಗೇನೋ. ಸರಿ ಅವ್ರೇನಂದ್ರು ಅಂದ್ರೆ 11 ಗಂಟೆಗೆ ಬನ್ನಿ ಅಂತ ಅಂದ್ರು, ಅಲ್ಲ 10 ಗಂಟೆಗೆ ಬನ್ನಿ ಅಂದ್ರು. ಸರಿ ಅಂತ ನಾನು ಬೆಳಿಗ್ಗೆ ಬೇಗನೆ 9 ಗಂಟೆ ಅಷ್ಟರಲ್ಲಿ ಅರಂತೋಡಿಗೆ ಬಂದ್ಬಿಟ್ಟು ನಿಂತ್ಕೊಂಡ್ರೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ, ಅವರು ಹೋಟ್ಲಲ್ಲಿ ಅವ್ರೊಂದು ಹೋಟ್ಲ್ ಇಟ್ಟಿದ್ದಾರೆ ಅಲ್ಲಿ, ಹೋಟ್ಲಕ್ಕೆ ಅವ್ರದೇ ಒಂದು ಹೋಟ್ಲ್ ಇದೆ. ಆ ಹೋಟ್ಲ್ ಅವರೆಲ್ಲ ಹೆಂಗಂತವ್ರೆ ಅಂದ್ರೆ ಅವ್ರು 11 ಗಂಟೆ ಎದ್ದಳದೇ ಇಲ್ಲ, 11 ಗಂಟೆಗೆ ಎದ್ದ ಮೇಲೆ ಅವ್ರು ಫೋನ್ ಎತ್ತದ 1 ಗಂಟೆ ಎತ್ತದೇ ಇಲ್ಲ. ಸರಿ ಅಂತ 11 ಗಂಟೆ ಅಲ್ಲೇ ವೇಟ್ ಮಾಡಿದೆ ನಾನು, ಇನ್ನೇನು ಮಾಡೋಕ್ಕಾಗುತ್ತೆ, ನಂಗೆ ಬೇರೆ ಏನು ಮೀನ್ಸ್ ಇರಲಿಲ್ವಲ್ಲ ಹೋಗಕ್ಕೆ ಅವ್ರ ಹತ್ರ.
ಸರಿ ಅಂದ್ಬಿಟ್ಟು ಅಲ್ಲೇ ವೇಟ್ ಮಾಡಿದೆ. ಅದಾದ್ಮೇಲೆ 11 ಗಂಟೆಗೆ ಫೋನ್ ಎತ್ತಿದ್ರು. ಫೋನ್ ಎತ್ತಾದ್ಮೇಲೆ 11 ಗಂಟೆಗೆ ಫೋನ್ ಎತ್ಬಿಟ್ಟು ಹೇಳಿದ್ರು, ಇಲ್ಲ ನನಗೆ ಹಿಂಗೆ ಇದಕ್ಕೆ ಹೋಗಿ ನಮಾಜ್ಗೆ ಹೋಗೋಕ್ಕೂ ಬರೋಕ್ಕಾಗಲ್ಲ. ಸರಿ ಬ್ರೋ, ನೀವು ಮುಂಚೆನೇ ಹೇಳಿದ್ರೆ ನಾನು ಹೆಂಗೆ ಹೋಯ್ತಾ ಇದ್ದೆ, ಇವಾಗ ಹೇಳ್ತಿದ್ರಲ್ಲ ಅಂತ ಅಂದ್ಕೊಂಡು ಸರಿ ಅಂದ್ಬಿಟ್ಟು ಅಲ್ಲೇ ಒಂದು ಆಟೋದವ್ರು ಯಾರೋ ಇದ್ರು, ಅವ್ರನ್ನ ಕೇಳಿದೆ. ಅವರು ಹಿಂಗೆ ಅಲ್ಲೇ ಕರೆಕ್ಟ್ ಟೈಮಿಗೆ ನಾನು ಕೇಳೋಕ್ಕೂ ಅಲ್ಲಿ ಒಂದು ಜೀಪ್ ಕರೆಕ್ಟಾಗಿ ಬಂದು ನಿಂತಿತ್ತು ಆ ಕಡೆನೇ ಹೋಗೋಂಥದ್ದು. ಸರ್, ನೀವು ಅವ್ರನ್ನ ನೋಡಿದ್ದೀರಾ? ಯಾರನ್ನು? ಕಾರ್ಡ್ ಒಳಗಿರ್ತಾರಲ್ಲ ಅವರು. ನೋಡಿದ್ದೀನಿ. ನೋಡಿದ್ರಾ? ಅಂದ್ರೆ ಅವ್ರು ಸಿಟಿಗೆ ಬರ್ತಾ ಇರ್ತಾರ? ಮರಕಂಜಪೇಟೆಗೆ ಸುಳ್ಳಕ್ಕೆಲ್ಲ ಬರ್ತಾರೆ. ಬರ್ತಾರೆ ಮರಕಂಜಕ್ಕೆ. ಇದು ಸೈಕಲ್ ಉಂಟು ಅವ್ರ ಹತ್ರ, ಅದರಲ್ಲಿ ಹೋಗ್ತಾ ಇರ್ತಾರೆ. ಸರಿ ಅಂತ ಅವ್ರು ಹತ್ತಿಸ್ಕೊಂಡು ಆಮೇಲೆ ಆ ಜೀಪ್ ಅವರು ಅಲ್ಲೊಂದು ಕಾರ್ ಹೋಯ್ತಾ ಇತ್ತು. ಕಾರಿಗೆ ಇವ್ರೋಗಿ ಇವ್ರು ಅಲ್ಲಿಗೆ ಬಿಡ್ತಾರೆ ಅಂತ. ಕಾರ್ ಅವ್ರು ಒಂದ್ ಕಡೆ ಒಂದ್ ಜಾಗದ ಗಂಟೆ ಬಿಟ್ರು, ಅಲ್ಲೊಂದು ಅಂಗಡಿ ಇತ್ತು. ಅಂಗಡಿ ಆದವ್ರ ಹತ್ರ ಅಲ್ಲೊಂದು ರಿಕ್ಷಾ ಇತ್ತು. ಇನ್ನೇನು ಆಟೋ ಮಾಡ್ಕೊ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ. ಅಲ್ಲಿ ಆಟೋ ಹೋಗಕ್ ಹಿಂಸೆ, ಫುಲ್ಲು ಕಾಡು ಒಳಗಲ್ವಾ, ಹೋಗ್ಬೋದು ಆದ್ರೆ ಮಳೆ ಬಂದಾಗ ಹೋಗಕ್ಕಾಗಲ್ಲ. ಆಮೇಲೆ ಅವ್ರದೇ ಒಂದು ಬೈಕ್ ತಂದು ಬೈಕಲ್ಲಿ ಹೋಗಿದ್ದಾಯ್ತು. ಬೈಕಲ್ಲಿ ಅದೇ ಬೈಕಲ್ಲಿ ಹೋದ್ರಲ್ಲ ಮತ್ತೆ ರಿಟರ್ನ್ ಅವ್ರ ಜೊತೆ ಬಂದ್ರೆ. ಹಾ, ಅವರು ಒಂದು 2 ಬಾರ್ ಅವ್ರ ನೆಂಟ್ರ ಮನೆ ಅಲ್ಲೇ ಎಲ್ಲ ಇತ್ತು, ಅವ್ರು ಅಲ್ಲಿಗೆ ಹೋಗಿದ್ರು. ನಾನು ಅಷ್ಟರಲ್ಲಿ ಒಂದೊಂದೂವರೆ ಗಂಟೆ ಒಂದು 2 ಬಾರ್ ಇದ್ದೆ ಬೆಳಗ್ಗೆ ಹೋದಾಗ. ಮನುಷ್ಯ ಹೆಂಗೆ ಬ್ರೋ ಅವರು? ಒಳ್ಳೆ ಮನುಷ್ಯ ಬ್ರೋ, ಆ ಥರ ಏನು ಇದಿಲ್ಲ. ಸೀರಿಯಸ್ ಆಗಿ ನಾನು ನೋಡಿರೋರಲ್ಲಿ ಅಂದರೆ ಅವರಿಗೆ ಈಗ ನಾವುಗಳು ನೋಡಿ, ಈಗ ನಾವು ಫಸ್ಟ್ ಮೀಟ್ ಮಾಡ್ತಾ ಇದ್ದೀವಿ, ನಾವು ಹೆಂಗೆ ಮಾತಾಡ್ತೀವಿ ಅಂದರೆ ನಮಗೆ ಏನೋ ಒಂಥರ ಮುಜುಗರದಿಂದ ಮಾತಾಡ್ತೀವಿ. ಅವ್ರು ಆದರೆ ಏನು ಯೋಚನೆ ಮಾಡಲ್ಲ, ಡೈರೆಕ್ಟಾಗಿ ಚೆನ್ನಾಗಿದ್ದಾರೆ ಹಂಗೆ ಹೆಂಗೆ ನಾವು ಫುಲ್ ಕ್ಯಾಶುವಲಾಗಿ ನಾವು ಗೊತ್ತಿರೋರ ಜೊತೆ ಹೆಂಗೆ ಮಾತಾಡ್ತೀವಿ, ನಾವು ಫ್ರೆಂಡ್ಸ್ಗಳ ಜೊತೆ ಹೆಂಗೆ ಮಾತಾಡ್ತೀವಿ ಆ ರೀತಿ ಮಾತಾಡ್ತಾರೆ ಮನುಷ್ಯ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬ್ರೋ. ಅವರು ಮೀಟ್ ಮಾಡಿದ್ದು ನನಗೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅವ್ರ ವೀಡಿಯೋ ನೋಡಿದ್ದೆ ಒಂದ್ಸಲಿ. ನಂಗೆ ಅವಾಗ್ಲಿಂದನೂ ಇತ್ತು ಅಂದರೆ ಒಂದು ಕ್ಯೂರಿಯಾಸಿಟಿ ಇತ್ತು, ಮೀಟ್ ಮಾಡೋಣ ನೋಡೋಣ ಹೆಂಗೆ ಮನುಷ್ಯ ಇವರು ಅಂತ. ಸೊ ಅದು ಹೆಂಗೂ ಹೋಗ್ತಿದ್ದೀನಲ್ಲ, ಇದಕ್ಕೂ ಲಿಂಕ್ ಆಯ್ತಲ್ಲ ಯೂಟ್ಯೂಬ್, ಸರಿ ಅಂತ ಇದು ಚೆನ್ನಾಗಿರುತ್ತೆ ಅಂತ ಮಾಡಿದ್ಲಾಗದು. ಮತ್ತೆ ಅಲ್ಲಿಂದ ರಿಟರ್ನ್ ಅದ್ರಲ್ಲಿ ಅವತ್ತೇ ಬಂದ್ರೆ? ಹಾಂ ಬ್ರೋ, ಅವತ್ತೇ ಮಧ್ಯಾಹ್ನ ಮುಗೀತು ನಂದಲ್ಲಿ. 1 ಗಂಟೆಗೇನು ಹೋದೆ ಒಂದು ಅಲ್ಲ, ಮತ್ತೆ 1-3 ಗಂಟೆ ಅಷ್ಟ್ರಲ್ಲಿ ಮುಗ್ದಿತ್ತು ಅಲ್ಲಿ. ಅಲ್ಲಿಂದ ವಾಪಸ್ ರಿಟರ್ನು ಅವರೇ ಇದ್ರಲ್ಲ, ಅವ್ರ ಗಾಡಿಯಲ್ಲೇ ಅರವತ್ತು 2 ಗಂಟೆ ಬಿಡಿಸ್ಕೊಂಡು. ಅವರು ಇದಕ್ಕೆ ವಾಪಸ್ ಬರಲ್ಲ ಅಂತ? ಯಾರು ಬ್ರೋ ಬರಲ್ಲ ಬ್ರೋ. ಯಾವುದೇ ಕಾರಣ ಇನ್ನೊಂದು ಬ್ರೋ, ಅವ್ರ ವಿಡಿಯೋಸಲ್ಲಿ ಇನ್ನೊಂದು ಏನಾಗ್ತಿದೆ ಅಂದರೆ, ಈಗ ಅವ್ರು ಹೆಂಗಾಗ್ತಿದೆ ಅಂದರೆ ಅಲ್ಲಿಗೆ ಹೋಗೋ ವಿಡಿಯೋ ಮಾಡೋಕೆ ಹೋಗ್ತಾರಲ್ಲ ಅಂತ ಯೂಟ್ಯೂಬರ್ಸ್ ಬೇರೆ ಎಲ್ಲ. ಜನ್ರಿಗೆ ಹೆಂಗಿದೆ ಅಂದರೆ ಇವರು ಏನಾದರೂ ಹೆಲ್ಪ್ ಮಾಡ್ತಾರೆ ಅಥವಾ ಇವ್ರಿಗೆ ಏನಾದರೂ ಸಹಾಯ ಮಾಡ್ತಾರೆ ಅನ್ನೋ ಥರ ಇದೆ. ಅವ್ರು 1 ರೂಪಾಯಿ ಯಾರಾದ್ರೂ ಇಸ್ಕೊಳ್ಳಲ್ಲ, 1 ರೂಪಾಯಿ ಇಸ್ಕೊಳ್ಳಿ. ನೀವೇನೇ ತಗೋ ಕೊಟ್ಟರು ಅವ್ರು ಏನು ಇಸ್ಕೊಳ್ಳಲ್ಲ. ಆ ಥರ ಮನುಷ್ಯ ಸ್ವಾಭಿಮಾನಿ, ಹಾಂ ಫುಲ್ ಭಯಂಕರ ಸ್ವಾಭಿಮಾನಿ ಅಪ್ಪ. ಅವ್ರು ಮಾತಾಡೋದೆಲ್ಲ ನೀವು ಕೇಳಿಸ್ಕೊಬಿಟ್ರೆ ಫುಲ್ಲು ನೀವು ಎಲ್ಲದಕ್ಕೂ ಇದಾಗ್ತಾರಲ್ಲ, ಎಲ್ಲ ಒಂದೊಂದು ಲೈನಿಗೂ ಹಾಕ್ಬೇಕು ಆ ಥರ ಮಾತಾಡ್ತಾರೆ. ಏನಾಗಿದೆ ಬ್ರೋ ಸೀರಿಯಸ್ ಆಗಿ, ಅಲ್ಲಿಗೆ ಅವ್ರ ಹತ್ರ ಹೋಗಿ ವಿಡಿಯೋ ಮಾಡೋರ್ಗೆ ಹೆಂಗಾಗಿದೆ ಅಂದರೆ, ನಾವು ವಿಡಿಯೋ ಮಾಡಿ ಹಾಕಿದ್ರೆ ಅವ್ರ ಲೈಫ್ ಏನಾದ್ರೂ ಚೇಂಜ್ ಆಗುತ್ತೆ ಆ ಎಕ್ಸ್ಪೆಕ್ಟೇಷನಿಂದ ಜನ ನೋಡ್ತಾ ಇದ್ದಾರೆ ಆ ವಿಡಿಯೋಸ್ನ, ಅವ್ರ ವಿಡಿಯೋಸ್ನ. ಬಟ್ ಹೆಂಗಿದೆ ಅಂದರೆ ಯಾರ ಕೈಯಲ್ಲೂ ಏನು ಮಾಡೋಕ್ಕಾಗಲ್ಲ, ನಾನು ಸೀರಿಯಸ್ ಆಗಿರ್ತೀನಿ, ಯಾರ ಕೈಯಲ್ಲೂ ಏನು ಮಾಡೋಕ್ಕಾಗಲ್ಲ. ಅವರು ಇರೋಷ್ಟು ದಿವಸ ಅದೇ ಜಾಗದಲ್ಲೇ ಇರ್ತಾರೆ, ಅವರು ಬದುಕಿರೋ ಗಂಟನೂ ಅಲ್ಲೇ ಇರ್ತಾರೆ ಅಷ್ಟೇ. ಅದು ನೀವೇನು ಚೇಂಜ್ ಮಾಡೋಕ್ಕೆ ಆಗಲ್ಲ. ನೀವು ಲೀಗಲ್ ಆಗಂತೂ ಹೋಗ್ಬಿಟ್ಟು ಅವ್ರ ಪ್ರಾಬ್ಲಮ್ಸ್ನ ಈಗ ಸದ್ಯಕ್ಕಂತೂ ಸಾಲ್ವ್ ಮಾಡೋಕ್ಕೆ ಆಗಲ್ಲ. ನಾವು ಸುಮ್ಮನೆ ಏನೋ ನಾವೇನೋ ಮಾಡ್ಬಿಡ್ತೀವಿ ಅಂತ ಸುಳ್ಳು ಹೇಳ್ಬಿಟ್ಟು ಇದು ಮಾಡೋದಲ್ಲ, ಬಟ್ ಏನು ಮಾಡೋಕ್ಕಾಗದೇ ಇಲ್ಲ ಅವ್ರನ್ನ. ಅಲ್ಲಿ ನೀವು ಲೀಗಲ್ಲಾಗಿ ಹೋಗ್ತೀರಾ ಅಂದರೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಅವರಂತೂ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ದಲೇ ಆ ಜಾಗದಿಂದ ಆಚೆ ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ. ಅದೇ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಇವರು ಬರಲ್ಲ ಅಷ್ಟೇ ಬ್ರೋ. ಬಟ್ ಜನ್ರಿಗೆ ಹೆಂಗಾಗಿದೆ ಅಂದರೆ ಏನಾದ್ರು ಆಗುತ್ತೆ, ಏನಾರು ಹೆಲ್ಪ್ ಆಗುತ್ತೆ, ಪ್ರಾಬ್ಲಮ್ ಅವ್ರದ್ದು ಏನಾರು ಸಾಲ್ವ್ ಆಗುತ್ತೆ ಅಂತ. ಬಟ್ ಯಾವುದೇ ಕಾರಣಕ್ಕೂ ಆಗಲ್ಲ ನನಗೆ ಗೊತ್ತಿರೋ ಪ್ರಕಾರ. ನಾನೇನು ಗೊತ್ತು ಗೊತ್ತಿಲ್ಲ ಅಂದರೆ ನಾನು ನೋಡಿರೋ ಪ್ರಕಾರ ಅವ್ರನ್ನ, ಅವ್ರದ್ದೆಲ್ಲ ಕೇಳ್ದಲ್ಲ ಹಿಸ್ಟ್ರಿ ಎಲ್ಲ ನಾನು, ಅದ್ರ ಪ್ರಕಾರ ಎಲ್ಲ ನೋಡಿದ ಪ್ರಕಾರ ಅದೇನು ಆಗಲ್ಲ ಅಂತ ನನಗೆ ಅನ್ಸುತ್ತೆ ಬ್ರೋ. ಹೌದಾ? ಮತ್ತೆ ಅದೇನೋ ಅವ್ರು ಯಾರೋ ವಿಡಿಯೋ ಹೇಳಿದ್ರೆ ಜೀಪ್ ಪ್ರಕಾರ ಅವ್ರನ್ನ ಕರ್ಕೊಂಡು ಪ್ರಯತ್ನ ಮಾಡಿದೆ. ಒಬ್ರು ಅವ್ರಂದ್ರೆ ಅಲ್ಲಿ ಇನ್ನೇನು ಸ್ಟಾರ್ಟಿಂಗ್ ಮುಂಚೆ ಅದು ಇವಾಗಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ ಬ್ರೋ ಅವರಿಗೆ, ಅಂದರೆ ಏನಾದ್ರು ಮಾಡಿಬಿಟ್ಟು ಅವ್ರನ್ನ ಆಚೆಗೆ ನಾರ್ಮಲ್ ಆಗಿ ನಮ್ಮ ಥರ ಎಲ್ಲ ಜೀವನ ಮಾಡೋ ಥರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರದ್ದು ಹೆಂಗಿತ್ತು ಅಂದರೆ ಬೇರೆ ಎಲ್ಲ ಒಂದು ಕಡೆ 1 ಎಕರೆನೋ ಜಮೀನು ಕೊಟ್ಟು ಸ್ವಲ್ಪ ಏನೋ ದುಡ್ಡು ಕೊಟ್ಬಿಟ್ಟು ಬನ್ನಿ ಅಂತ ಕರೆಯೋತಾರ. ಬಟ್ ಅವ್ರಿಗೆ ಹೆಂಗಿದೆ ಅಂದರೆ ಅವ್ರದ್ದು ಯಾವ ಜಾಗ ಇದೆ ಅದೇ ಜಾಗ, ಅದು ಎಷ್ಟಿದೆ ಅಷ್ಟು ಬೇಕು. ಅದೇನಾಯ್ತು ಈಗ ಜಾಗ? ಅದು ಬ್ರೋ ಅದು ಹೆಂಗಾಗಿದೆ ಅಂದರೆ ಅವ್ರು ಲೋನ್ ತೆಗ್ದಿದ್ದಾರೆ, ಅದರಿಂದ ಲೋನ್ ತೆಗ್ದಾಗಿದೆ, ಅದನ್ನು ಇವರು ಕಟ್ಟಿಲ್ಲ ಯಾವುದೋ ಒಂದು ಮೂಮೆಂಟಲ್ಲಿ ಕಟ್ಟಾಗಿಲ್ಲ. ಸೊ ಅದೇನಾಗಿದೆ, ಗೌರ್ಮೆಂಟು ಹರಾಜ್ಗೆ ಹೋಗ್ಬಿಟ್ಟು ಯಾರಿಗೋ ಇನ್ನೊಬ್ಬರು ವ್ಯಕ್ತಿಗೆ ಸೇಲ್ ಮಾಡಾಗಿದೆ ಅದನ್ನು. ಇವ್ರ ಪ್ರಕಾರ ಹೆಂಗಿತ್ತು ಅಂದರೆ ಅದೇನೋ ಒಂದು ಅವ್ರ
ಅವ್ರದೊಂದು ಪ್ರೊಸೀಜರ್ ಇದೆ, ಅದ್ ಮಾಡ್ಬೋದಿತ್ತು, ಅದೇನೋ ವಕಾಲತ್ ಹಾಕ್ಬೋದಿತ್ತು, ಅದ್ ವಕಾಲತ್ತಲ್ಲ ನಂಗೆ ಗೊತ್ತಿಲ್ಲ ಅದೇನು ಅಂತ, ಬಟ್ ಅವ್ರು ಹೇಳಿದ್ರು, ನನ್ನ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಅದು ಹಾಕ್ಬೋದಿತ್ತು, ಅದನ್ನೇನೋ ಮಾಡ್ಬೋದಿತ್ತು ಅವರು, ಇವ್ರು ಯಾರು ಮಾಡ್ಲಿಲ್ಲ ನನಗೆ ಅವಾಗ, ನನಗೆ ಅವಾಗ ಯಾರು ಹೆಲ್ಪ್ ಮಾಡ್ಲಿಲ್ಲ, ನನ್ನ ಫ್ರೆಂಡ್ಸ್ ಅವ್ರಿಗೆ ಫ್ರೆಂಡ್ಸ್ ಇದ್ರಂತೆ ಸ್ವಲ್ಪ ಜನ, ಫ್ಯಾಮಿಲಿ ಅವ್ರು ಇದ್ರಂತೆ, ಅವ್ರು ಯಾರು ಹೆಲ್ಪ್ ಮಾಡ್ಲಿಲ್ಲ ನನಗೆ ಅನ್ಬಿಟ್ಟು ಅವ್ರನ್ನ ಕಾರ್ ತಗೊಂಡು ಅದೇ ಕಾರ್ ಅಲ್ಲಿ ಅದು ಅವ್ರು ಅದಕ್ಕೆ ಅಂತಾನೆ ಕಾರ್ ತಗೊಂಡಿದ್ದಂತೆ ಬ್ರೋ, ಕಾಡಲ್ಲಿ ನಾನು ಉಳಿತೀನಿ ಅಂತ ಗೊತ್ತಾಗಿನೆ ಅವ್ರು ಕಾರ್ ತಗೊಂಡಿದ್ದು. ಇಂದಿಸ ಬಂದವರು ಸರ್ಫು ಅಂತ ಅವರು ಅವರು ಹೇಳಿದ್ರು ನಾವೇ ರಿಪೇರಿ ಮಾಡಿಸ್ಕೊಡ್ತೀವಿ ನಿಮಗೆ ಕಾರು, ಅದೇನು ಇದು ಮಾಡ್ತೀವಿ ಅಂತ. ನಾನು ಆಮೇಲೆ ಕೇಳಿದೆ ಮಾರನೇ ದಿವಸ ಹೋಗ್ಬಿಟ್ಟು, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತದ್ದು, ನಾನು ಕೇಳಿದೆ ಅವ್ರನ್ನ, ಸರ್ ಅವರೇ ರಿಪೇರಿ ಮಾಡಿಸ್ಕೊಡ್ತಾರಂತಲ್ಲ ಮಾಡಿಸಿ ಹಂಗೆ ಹಿಂಗೆ ಅಂತಲ್ಲ, ಬಟ್ ಅವ್ರಿಗೆ ಹೆಂಗಿತ್ತು ಅಂದರೆ ಅವರೇನೋ ರಿಪೇರಿ ಮಾಡಿಸ್ಕೊಡ್ತಾರೆ, ಇವಾಗ ಒಂದು 15,000-20,000 ಖರ್ಚಾಗುತ್ತೆ, ಹೆಂಗೂ ನಾನು ನಾನು ಸಾಲಗಾರನಾಗೆ ಉಳಿಯೋದು ಆಮೇಲೆ ಕೊನೆಗೆ, ಯಾವ ಥರ ಒಂದು ದಿವಸ ನಾನು ಕೊಡಲೇಬೇಕು ಅವರಿಗೆ, ನನ್ನ ಹತ್ರ ದುಡ್ಡಿದ್ರೆ ನಾನು ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತ. ಬಟ್ ಅವ್ರಿಗೆ ಒಂದು ಇಟ್ಟಿದ್ದಾರೆ ಒಂದು 15,000 ಏನೋ ಒಟ್ಟು 15,000 ಏನೋ ಅವರು ಕಾರ್ ರಿಪೇರಿಗೆ ಅಂತಾನೆ ಇಟ್ಟಿದ್ದಾರೆ ಸ್ವಲ್ಪ. ಅದೇನೋ 2,000 ಕಮ್ಮಿ ಇತ್ತು ಹಾಕಕ್ಕೆ, ಅದು ಇದ್ರದ್ದು ಬ್ರೋ ಕೋರ್ಟಿನ ಫೀಸ್ 160 ಸಮಥಿಂಗ್ ಏನೋ 60,000 ಚಿಲ್ಲರೆ ಅಷ್ಟು ಇದೆ, ಅದಕ್ಕೇನೋ 1,000-2,000 ಕಮ್ಮಿ ಇದೆ ಅಂತೇನೋ ಅಂತಿದ್ರು. ಬಟ್ ಕಾರಿಂದಕ್ಕೆ ಅವ್ರ ಖರ್ಚಿಗೆ ಮತ್ತು ಕಾರ್ ರಿಪೇರಿ ಮಾಡ್ಸಕ್ಕೆ ಅಂತಾನೆ ಒಂದು 15,000 ಇಟ್ಟಿದ್ದೀನಿ ಅಂತ ನನ್ನ ಹತ್ರ ಹೇಳಿದ್ರು. 15,000 ಎಕ್ಸ್ಟ್ರಾ ಬಟ್ ಅದು 15,000 ಆಗಲ್ಲ ಈಗಿನ ಕಾಲದಲ್ಲಿ. ಬೈಕ್ ಸರ್ವಿಸ್ಗೆ ಹೋದ್ರೆ ನಮಗೆ ಎಷ್ಟು ಬೀಳ್ತದೆ, ಒಂದು ಸರ್ವಿಸ್ ಮಾಡ್ತೀರ ಅಂದ್ರೆ ನಿಮ್ ಗಾಡಿಗಳನ್ನೆಲ್ಲ ಮಾಡ್ತೀವಿ, ನಮಗೆ 3,000-4,000 ಬೇಕು ಸರ್ವಿಸ್. 15,000 ಅದು ಹಳೆ ಗಾಡಿ ತುಕ್ಕಿಡ್ದೋಗ್ಬಿಟ್ಟೈತೆ. ಅವ್ರು ಹೆಂಗೆ ಅಂದ್ರೆ ಅವರೊಂದು ಈಗಲೂ ಒಂದು ಇದ್ರಲ್ಲಿದ್ದಾರೆ, ಒಂದೇ ಒಂದು ಕಾರ್ಪೊರೇಟರ್ ನಂಗೆ ಗೊತ್ತಿಲ್ಲ, ಅದು ಒಂದು ಚೇಂಜ್ ಮಾಡಿದ್ರೆ ಕಾರ್ ಈಗಲೂ ಓಡುತ್ತೆ ಒಂದು ಭ್ರಮೆಯಲ್ಲಿದ್ದಾರೆ ಅಂದ್ರೆ ಅವ್ರು ಇನ್ನು ಅವ್ರು ನನ್ಗೆ ಅಲ್ಲಿ ಜನ ಏನಂತಿದ್ರು ಅಂದ್ರೆ ಅವ್ರಿಗೆ ಒಂದೊಂದ್ಸಲ ಅವ್ರು ಏನ್ ಮಾತಾಡ್ತಾರೆ ಅನ್ನೋದು ಗೊತ್ತಾಗಲ್ಲ, ಒಂದೊಂದ್ಸಲ ಅವ್ರು ಸುಮ್ನೆ ಮಾತಾಡ್ತಾ ಇರ್ತಾರೆ ಅಂದ್ರೆ ಅವ್ರು ಮಾನಸಿಕವಾಗಿ ಕುಗ್ಗಿದ್ದಾರೆ. ಹಳೇದ್ನೆಲ್ಲ ಮತ್ತೆ ಇನ್ನು ಹಳೆ ಮುಂಚೆ ಆ ಸಿಚುವೇಶನ್ ಏನ್ ಇದ್ರಲ್ಲ ಇನ್ನು ಅಂದ್ರೆ ಒಂದೊಂದ್ಸಲಿ ಆ ಪ್ರೆಸೆಂಟ್ ಅಲ್ಲಿ ಇರ್ತಾರೆ, ಒಂದೊಂದ್ಸಲಿ ಆತರ ಎಲ್ಲ ಇದೆ ಅಂತ ಹೇಳ್ತಿದ್ರು ಅಲ್ಲಿ ಜನ. ನನಗೆ ಬುದ್ಧಿವಂತರು ಅವರು, ತುಂಬಾ ಬುದ್ಧಿವಂತರು, ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂಡ್ರೆ ನಮಗೂ ಗೊತ್ತಿರಲ್ಲ ಎಷ್ಟೋ ವಿಷಯಗಳು, ಆ ವಿಷಯಗಳನ್ನೆಲ್ಲ ಅವ್ರು ಹೇಳ್ತಾರೆ. ಅಷ್ಟು ಬುದ್ಧಿವಂತರು ಅವ್ರು, ಸೀರಿಯಸ್ ಆಗಿ ಅಂದ್ರೆ ಅವ್ರು ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಮಾತಾಡ್ತಾರೆ ಅಂದ್ರೆ ಅವರು, ಈಗ ನಾವೇನೋ ನೀವೇನೋ ನಾನು ಕೇಳ್ತೀರಾ ಗಾಬರಿ ಆಗ್ಬಿಡ್ತೀನಿ ನಾನು, ಏನ್ ಹೇಳಿ ಏನು ಅಂತ ಗೊತ್ತಾಗಲ್ಲ ಸ್ಟಾರ್ಟಿಂಗ್. ಅವ್ರು ಹಂಗಲ್ಲ, ಹಂಗೆ ಮತ್ತೆ ಮೈಂಡ್ ಅಲ್ಲಿ ಏನ್ ಬರುತ್ತೆ ಅದನ್ನೇ ಬಾಯಲ್ಲಿ ಪಟ್ಟ 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 ಅಂತ, ಫಿಲ್ಟರ್ ಗಿಲ್ಟರ್ ಏನಿಲ್ಲ, ಹಂಗೆ ಹೇಳ್ತಾ ಹೋಯ್ತಾ ಇರ್ತಾರೆ. ಹಿಂದಿದ್ರಲ್ಲ ಹಾಕಿಲ್ಲ ನಾನು, ಈಗ ಹಾಕ್ತೀನಿ ಅದನ್ನ. ಅವ್ರ ಹಿಂಗಂದ್ರು ನಾನು ಸುಮ್ನೆ ಕೇಳ್ದೆ, ನಿಮ್ಗೇನಾದ್ರು ಸಹಾಯ ಮಾಡ್ಬೋದಾ ಅಂತ ಎಲ್ಲ ಕೇಳ್ದೆ. ಅವಾಗ ಏನಂದ್ರು ಅಂದ್ರೆ ನಾನು ಒಂದು ಕೂದಲು ಕೂಡ ಇಸ್ಕೊಳಲ್ಲ, ಬೇಕಾದ್ರೆ ನಂದೇ ಒಂದು ಕೂದಲು ತಗೋಬಿಡಿ, ಅದೇನೋ ಒಂದು ಶಿವಂದೇನೋ ಇದು ಹೇಳ್ಬಿಟ್ಟು ನಂದೇ ಕೊಟ್ಬಿಡ್ತೀನಿ ಹಂಗೇನೋ ಒಂದು ಹೇಳಿದ್ರು ಅವ್ರು, ನಂಗೆ ಅದು ಈಗ ಹೇಳಕ್ ಬರ್ತಿಲ್ಲ, ಅದೇನೋ ಹೇಳ್ಬಿಟ್ಟು ಇದನ್ನ ಅದು ನಂದೇ ಒಂದು ಕೂದಲು ಕೊಟ್ಬಿಡ್ತೀನಿ, ಆದ್ರೆ ನನಗೇನು ನಾನೇನು ಇಸ್ಕೊಳಲ್ಲ ಆ ರೀತಿ ಹೇಳಿದ್ರು. ಬ್ಯಾಟಿಂಗ್ ಆಡ್ಬೇಕು ನಾನು ಬ್ರೋ, ಬರಲ್ಲ ಒಂದು ನಿಮಿಷ ಬ್ಯಾಟಿಂಗ್ ಆಡ್ತೀನಿ. ಯಾಕೆ ಇಷ್ಟ ಬೇಗ ಬಂದ್ರೆ ಔಟ್ ಆಗ್ಬಿಟ್ರ ನೀವು? ವ್ಲಾಗ್ ಮಾಡ್ತಿದ್ರಲ್ಲ ಬ್ರೋ, ಹಂಗಾಗಿ 3 ಬಾರಿ ಔಟು. ಎಲ್ಲ ಚಂದ್ರನಿಂದ ಲೈಫೇ ಚೇಂಜ್ ಆಯ್ತಾನಂತ. ಯಾರ್ದು ನಿಮ್ದು? ಹೋದಾಗ ನಾನು ಹೋಗ್ಬೇಕಾರೇ ಮೈಂಡ್ಸ್ ಅಡೇ ಮೈಂಡ್ಸ್ ಟಾರ್ಜನ್ ಇವರು ಅನ್ನೋತ್ರನೇ ಆ ತರನೇ ಮಾತಾಡ್ದು. ನಾನು ಈಗಲೂ ಅವ್ರ ಫೋನ್ ನಂಬರ್ನ ಟಾರ್ಜನ್ ಅಂತಾನೆ ಸೇವ್ ಮಾಡ್ಕೊಂಡಿರೋ. ಅವ್ರು ಈಗ್ಲೂ ನಾನು ಬಂದ ಮೇಲೆ ಏನಿಲ್ಲ ಅವನು 4 ಸರಿ ಫೋನ್ ಮಾಡೋರು ನನಗೆ. ನಾನು ಅವತ್ತು ನಾನು ನೀವು ನಂಬಲ್ಲ, ವ್ಲಾಗ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದೆ ಬಸ್ಸಲ್ಲಿ, ಒಂದು 8 ಗಂಟೆನೋ ಆಗಿತ್ತು ಅಲ್ಲೇ ಆನ್ ದ ವೇ ಎಲ್ಲೋ ಸುಬ್ರಹ್ಮಣ್ಯ ಎಲ್ಲ ಇಲ್ಲ ಇದ್ದೆ ನಾನು ಬಸ್ಸಲ್ಲಿ ಬರ್ತಿದ್ದೆ. ಆ ಫೋನ್ ಮಾಡೋ ನಾನು ಇವ್ರು ಯಾಕೆ ಮತ್ತೆ ಫೋನ್ ಮಾಡ್ತವ್ರೆ, ಏನಿರ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ತಲುಪಿದ್ರ ಮನೆಗೆ ಆರಾಮಾಗಿ ಸೇಫ್ ಆಗೋದ್ರ ಅಂದರೆ ವಿಚಾರಿಸ್ಕೊದಿದ್ದಾರೆ ಆರಾಮಾಗಿ ಹೋದ್ರ ಆತರ. ನನಗೆ ಅದು ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟೆ, ಅಂದರೆ ಈ ಥರನೂ ಇದಾರ ಇವರು ಅಂತ ನಂಗೆ ಅವಾಗಲೇ ಗೊತ್ತಾಗಿದ್ದು. ಅದಾದ್ಮೇಲೆ ಒಂದು 2 ಸಲ ಫೋನ್ ಮಾಡಿದರು ಹಿಂಗೆ, ಅವ್ರದ್ದು ಏನೋ ಒಂದು ಅದನ್ನು ನಂಬರೆಲ್ಲ ಕೇಳಿದೆ, ಹೇಳಿದ್ರು ನನಗೆ ಸ್ವಲ್ಪ ನಂಬರ್ಗಳು ಬೇಕು ಈ DD ಚಂದನ ಅವ್ರದ್ದು ಅಂತ.
ಸೊ ಆ ವಿಚಾರಕ್ಕೆ ಒಂದ್ಸಲ ಫೋನ್ ಮಾಡಿದ್ರು. ಅವ್ರು ಏನ್ ಕೇಳ್ತಾರ ಅದನ್ನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ಅದನ್ನ ಬಿಟ್ಟು ಬೇರೆ ಏನು ಮಾಡೋಕ್ಕಾಗ. ಆ ಜಾಗದಿಂದ ಇನ್ನೊಂದು ಜಾಗಕ್ಕೆಲ್ಲ ಶಿಫ್ಟ್ ಆಗ್ತಿದ್ದಾರಂತೆ ಬ್ರೋ. ಓಕೆ. ಆ ಇರೋ ಜಾಗದಿಂದ ಇನ್ನೊಂದು ಜಾಗೆಲ್ಲ ಶಿಫ್ಟ್ ಆಗ್ತಿದ್ದಾರಂತೆ. ಅವ್ರು ಅದೇ ಇರೋದು ಅಂದ್ರೆ ಆ ಶಿಫ್ಟ್ ಆದಾಗ ನಾನೇ ಬೇಕಾದ್ರೆ ಫೋನ್ ಮಾಡ್ತೀನಿ, ಅವಾಗ ಬನ್ನಿ ಬೇಕಾದ್ರೆ ನೀವು ಅಲ್ಲಿವರೆಗೆ. ಅಂದ್ರೆ ಅವರೇ ಹೇಳಿದ್ ನನಗೆ, ನಾನು ಶಿಫ್ಟ್ ಆಗೋ ತರ ಇದೆ ನನಗೀಗ, ನಾನು ಬೇರೆ ಕಡೆ ಮನೆ ಹತ್ರ ಮನೆ ಮಾಡ್ಕೊತಾ ಇದ್ದೀನಿ ಅಂತೇನೋ ಅಂತಿದ್ದೆ. ಬಟ್ ಅದು ಕಷ್ಟ ಬ್ರೋ, ಅವ್ರ ಕಾರ್ ಅಲ್ಲಾಡ್ಸೋಕ್ಕಾಗಲ್ಲ, ಅದೇ ಶಿಫ್ಟ್. ಹೌದಾ? ಓಕೆ ಬ್ರೋ, ಮೀಟ್ ಮಾಡೋಣ ಬನ್ನಿ, ಹಾಸನಿಗೆ ಬಂದಾಗೆಲ್ಲ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಎಲ್ಲ ಬೇಗ ಸಬ್ಸ್ಕ್ರೈಬ್, ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸಿಗ ನಮ್ಮ ಮುಂದಿನ ಬ್ಲಾಗ್ನಲ್ಲಿ.